ಅಣ್ಣ, ನಿಮ್ಮ ಡೈರಿ ನೋಡಿದೆ, ಜೀವನದ ಬಗ್ಗೆ ಏನೋ ಜಾಸ್ತಿನೇ ಬರ್ದೀರಾ? ಅದಾ ನನ್ನ ಪರ್ಸನಲ್ ಥಿಂಗ್ಸ್, ಅದರಲ್ಲೇ ಬರಿತೀನಿ. ಓ ಹೌದಾ ಅಣ್ಣ, ಜೀವನ ಅಂದ್ರೆ ಏನು, ಅದು ಹೇಗಿರುತ್ತೆ? ಜೀವನ ಅಂದರೆ ಹೆಂಗೆ ಹೇಳೋದು, ಜೀವನ ಅನ್ನೋದು ಕ್ಯೂಬ್ ಥರ ನೋಡು, ಎಷ್ಟು ಚೆನ್ನಾಗಿದೆ, ತುಂಬ ಕಲರ್ಫುಲ್ ಆಗಿರುತ್ತೆ. ಒಂದು ಟೈಮಲ್ಲಿ ನಮ್ಮ ಲೈಫ್ಗೆ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಲೈಫೇ ಚೇಂಜ್ ಆಗೋಗುತ್ತೆ ಅಷ್ಟೇ ಕಣ. ಅರ್ಥ ಆಗಿಲ್ಲ ಅಣ್ಣ. ಅರ್ಥ ಆಗಿಲ್ಲ ಅಂದರೆ ಸರಿ, ಈ ಕ್ಯೂಬ್ ನೋಡು, ಒಂದು ಏಜಲ್ಲಿ ನಮಗೆ ಲವ್ ಆಗುತ್ತೆ, ಲವ್ಗೋಸ್ಕರ ನಮ್ಮ ಸ್ವಂತದವ್ರನ್ನ ಫ್ರೆಂಡ್ಸ್ನ ದೂರ ಮಾಡ್ಕೊತೀವಿ, ಅದೇ ಲವ್ ಎಂಜಾಯ್ ಮಾಡ್ತಾ ದುಡ್ಡು ಸಾಲ ಮಾಡ್ತೀವಿ, ಯಾರಿಗೂ ಹೇಳಲಾರ್ದೆ ಲವ್ವಲ್ಲಿ ಮಸ್ತಾಗಿ ಎಂಜಾಯ್ ಮಾಡ್ತೀವಿ. ಕೆಲವೊಂದು ಪ್ರಾಬ್ಲಮ್ಸ್ಗಳಾಗಿ ಲವ್ವಲ್ಲಿ ಜಗಳಗಳಾಗ್ತವೆ, ಅದೇ ಕೋಪನ ಫ್ರೆಂಡ್ಸ್ ಮೇಲೆ ಹಾಕಿ ಅವರನ್ನು ದೂರ ಮಾಡ್ಕೊತೀವಿ. ಒಂದೊಳ್ಳೆ ಟೈಮ್ಗೆ ಲವ್ ಮಾಡಿದ ಹುಡುಗಿ ಕೂಡ ಬಿಟ್ಟೋಗ್ಬಿಡ್ತಾಳೆ, ಅಲ್ಲಿ ನಿಜವಾದ ಲೈಫ್ ಸ್ಟಾರ್ಟ್ ಆಗಿತ್ತು. ಆ ಹುಡುಗಿಗೋಸ್ಕರ ಎಲ್ಲರನ್ನೂ ದೂರ ಮಾಡಿಕೊಂಡೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ಬೇಗ ಮನಸ್ಸಿಗೆ ಇಷ್ಟ ಆಗಿ ಅಷ್ಟೇ ಬೇಗ ದೂರ ಆಗೋ ಒಂದು ಪ್ರೋಸೆಸ್ನ ಲವ್ ಅಂತಾರೆ. ಈ ಫ್ರೆಂಡ್ಸ್ ಹತ್ರ ಮಾಡಿರೋ ಸಾಲಕ್ಕೆ ಅವ್ರ ಹತ್ರ ಮರ್ಯಾದೆ ಹೋಗಿ ತುಂಬ ಚೀಪಾಗಿಬಿಟ್ಟೆ. ಒಂದೇ ಕ್ಲಾಸಿಂದ ಜೊತೆಗೆ ಇದ್ರು ಕೂಡ ಅವ್ರು ಚೀಪಾಗಿ ನೋಡಿದ್ರು ಅಂದರೆ ಕಾರಣ ದುಡ್ಡಲ್ಲ, ಆ ಹುಡುಗಿ ಬಂದ್ಲು ಅಂತ ಅವ್ರನ್ನ ದೂರ ಇಟ್ಟನಲ್ಲ ಅದು. ಇನ್ನು ಈ ದುಡ್ಡಿನ ವಿಚಾರದಲ್ಲಿ ಸಿಕ್ಕಾಕ್ಕೊಂಡು ಸಾಲ್ವ್ ಮಾಡ್ಕೊಳಕ್ಕಾಗಲಾರ್ದೆ ಒದ್ದಾಡಿ ಹಿಂಗಾಗಿತ್ತು. ತಗೋ ಸಾಲ್ವ್ ಮಾಡು. ಕಷ್ಟ ಅನಿಸ್ತಿದೆ ಅಣ್ಣ, ಇನ್ನೊಂದು ಸರ್ತಿ ಗಿವ್ ಅ ಟ್ರೈ. ಫುಲ್ ಕಷ್ಟ ಇದೆ ಅಣ್ಣ. ಯಾವುದು ಕಷ್ಟ ಅಲ್ಲ, ಎಲ್ಲದಕ್ಕೂ ಟ್ರಿಕ್ಸ್ ಇರ್ತವೆ. ಯಾವುದೇ ಆಗಲಿ ಸೊಲ್ಯೂಷನ್ ಬೇಕು ಅಂದರೆ ಅದಕ್ಕೊಂದು ಲಾಜಿಕ್ ಇರುತ್ತೆ, ಅದನ್ನು ಫಾಲೋ ಮಾಡಿದರೆ ಸಾಲ್ವ್ ಆಗುತ್ತೆ. ಆ ಒಂದು ಟೈಮಲ್ಲಿ ಮನಿ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಳಕ್ಕೆ ಅಂತ ನಾನು ರಿಲೇಟಿವ್ ಹತ್ರ ಹೆಲ್ಪ್ ಕೇಳಿದೆ. ಆವಾಗ ಎರಡು ವಿಷಯ ಅರ್ಥ ಆಯಿತು, ಒಂದು ಅವ್ರು ಹೆಲ್ಪ್ ಮಾಡಲ್ಲ, ಎರಡನೇದು ಟೈಮ್ಗೋಸ್ಕರನೇ ವೇಟ್ ಮಾಡ್ತಿದ್ರು ಅನಿಸುತ್ತೆ. ಎಲ್ರ ಹತ್ರನೂ ಹೇಳಿ ಮಾನ ಮರ್ಯಾದೆ ಎಲ್ಲ ಹರಾಜು ಮಾಡಿ ಅಡ್ವಾಂಟೇಜ್ ತೊಗೊಂಡು ತೊಳೆದಾಕಿದ್ರು. ಈ ರಿಲೇಟಿವ್ಸ್ ಹೆಂಗೆ ಅಂದರೆ, ಕಷ್ಟ ಬಂದಾಗ ಅವ್ರಿಗೆ ನಾವಿದ್ದೀವಿ ಅಂತ ಹೇಳಬೇಕು, ಆದರೆ ಅವ್ರು ನಮಗೆ ಕಷ್ಟ ಬಂದಾಗ ನಾವಿದ್ದೀವಿ ಅಂತ ಮಾತ್ರ ಹೇಳಲ್ಲ. ಈ ಒಂದು ಪ್ರೊಸೆಸ್ಸಲ್ಲಿ ದಿನ ಕಳೆದಂತೆ ಇದ್ಬದವರೆಲ್ಲ ದೂರ ಆದರು. ಆವಾಗ ನಾನು ಯಾರ ಜೊತೆಗೂ ಸೇರಿದೆ, ಒಬ್ಬನೇ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾ ಕಷ್ಟಪಡ್ತಿದ್ದೆ. ಓ ಒಂದು ಮಾತು ಹೇಳ್ತಾರಲ್ಲ, ನಮ್ಮವ್ರು ಯಾವತ್ತು ನಮ್ಮನ್ನ ಬಿಟ್ಟು ಹೋಗಲ್ಲ ಅಂತ, ಅದೇ ಥರ ದೂರ ಆಗಿರೋ ನನ್ನ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ನನ್ನ ತಪ್ಪನ್ನು ಕ್ಷಮಿಸಿ ನನಗೆ ಹೆಲ್ಪ್ ಮಾಡಿದೆ. ನನ್ನ ಪ್ರಾಬ್ಲಮ್ಸ್ಗೆ ಅವನು ಸೊಲ್ಯೂಷನ್ ಆದ, ಎಲ್ಲ ಸಾರ್ಟ್ ಔಟ್ ಮಾಡಿಕೊಂಡು ಇವಾಗ ಹ್ಯಾಪಿಯಾಗಿದ್ದೀನಿ. ಸಿ ಚೆನ್ನಾಗಿದೆಯಲ್ಲ. ಈ ಟ್ರಿಕ್ಸ್ ಅಂಡ್ ಸೊಲ್ಯೂಷನ್ಸ್ ಹುಡುಕೋ ಟೈಮಲ್ಲಿ ತುಂಬ ಜನ ಲೈಫ್ನ ಕ್ವಿಟ್ ಮಾಡ್ತಾರೆ. ಯಾರೂ ಕ್ವಿಟ್ ಮಾಡಲೇಬಾರದು, ಫೇಸ್ ಮಾಡಬೇಕು, ಸ್ಟ್ರಗಲ್ ಮಾಡಬೇಕು. ಆ್ಯಕ್ಚುಯಲ್ ಬ್ಯೂಟಿ ಆಫ್ ಲೈಫ್ ಆವಾಗಲೇ ಗೊತ್ತಾಗೋದು. ಚರಣ್ ಒಂದು ನೆನ್ಪಿಟ್ಕೋ, 18-25 ವರ್ಷದ ತನಕ ನಾವು ಲೈಫಲ್ಲಿ ಏನೇ ಮಾಡಬೇಕಂದ್ರೂ ಸಪೋರ್ಟ್ ಬೇಕೇ ಬೇಕು. ಅದನ್ನು ಬಿಟ್ಟು ನಾವು ಯಾವುದಾದ್ರೂ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದರೆ ಅದಕ್ಕೆ ರೀಸನ್ಸ್ ನಾವೇ ಆಗಿರ್ತೀವಿ, ನೆನಪಿರಲಿ. ಅಣ್ಣ ಈಗ ಎಲ್ಲಿಗೆ ಪಯಣ? ಹಳೆ ನೆನಪುಗಳ ಜೊತೆಗೆ ಹೊಸ ಪಯಣ.